ವೆಲ್ಕಮ್ ಬ್ಯಾಕ್. ಇದು ಪಂಚ ತೀರ್ಪು. ಶುರುವಾಯಿತು ಎಣಿಕೆ ಕಾರ್ಯ. ನಮಗಂತೂ ಅಪ್ಡೇಟ್ಸ್ ಬರ್ತಾ ಇದೆ, ಹಿಂಗೆ ಬರ್ತಿದ್ದಾಗೆ ಹಿಂಗೆ ಕೊಡ್ತಾ ಇದ್ದೀವಿ ನಾವು ಕೂಡ. ಸ್ಕ್ರೀನ್ ಮೇಲೆ ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ಶೇರ್ ಮಾಡ್ತಿದ್ದೀವಿ. ಪಂಚ ತೀರ್ಪಿನ ಈ ಕ್ಷಣ ಬರ್ತಿರುವಂತಹ ಅಪ್ಡೇಟ್ಸ್. ಪಶ್ಚಿಮ ಬಂಗಾಳದಲ್ಲಿ ನೆಕ್ ಟು ನೆಕ್ ಫೈಟ್, ಟಿಎಂಸಿ ಬಿಜೆಪಿ ನಡುವೆ ನೇರ ಹಣಾಹಣಿ. ಪಶ್ಚಿಮ ಬಂಗಾಳದಲ್ಲಿ ಅವರಿಬ್ಬರ ನಡುವೆ ದೊಡ್ಡ ಫೈಟ್ ಅಂತೂ ಗ್ಯಾರಂಟಿ. ಬ್ರೇಕಿಂಗ್ ನ್ಯೂಸ್. ವೆರಿ ಅರ್ಲಿ ಟು ಎಲ್ಲವೂ ಕೂಡ ಜಡ್ಜ್ ಮಾಡೋದಕ್ಕೆ, ಬಟ್ ಆದರೆ ಸ್ಟಾರ್ಟಿಂಗ್ ಇಂದ ಕೊನೆಯ ತನಕ ಫೈಟೇ ಇದ್ರೆ ಅದು ಒಂಥರ ರೋಚಕವಾಗಿರುತ್ತೆ. ಎಂಡಲ್ಲಿ ರಿಸಲ್ಟ್ ಗೊತ್ತಾಗುತ್ತಲ್ಲ ಅವಾಗ ಭಾಳ ಭಾಳ ರೋಚಕತೆ ಇರುತ್ತೆ. ಅದು ಓಪನಿಂಗ್ ಕಾಣಿಸ್ತಾ ಇದೆ. ಇದು ಟಿಎಂಸಿ ಬಿಜೆಪಿ, ತೃಣಮೂಲ ಕಾಂಗ್ರೆಸ್ ದೀದಿ, ಬಿಜೆಪಿ ಮೋದಿ, ಅವರಿಬ್ಬರ ನಡುವೆ ಏನು ಇಡೀ ಜಗತ್ತೇ ಗೆಸ್ ಮಾಡಿತ್ತೋ ಆ ಫೈಟ್ ಇದ್ದೇ ಇರುತ್ತೆ ಅಂತ. ಆ ಫೈಟ್ ಓಪನಿಂಗಲ್ಲೇ ಕಾಣಿಸ್ತಾ ಇದೆ. ವೆರಿ ಫಸ್ಟ್ ಓವರ್ ಫಸ್ಟ್ ಬಾಲಿಂದನೇ ಇಬ್ಬರು ನಾನಾ ನೀನಾ ಅಂತ ಸೆಣಸಾಡ್ದಂಗೆ ಕಾಣಿಸ್ತಾ ಇದೆ. ಐ ಪಿ ಎಲ್ ಮ್ಯಾಚ್ ನಡೀತಿರೋದ್ರಿಂದ ಸುಮ್ಮನೆ ಹೋಲಿಕೆ ಕೊಟ್ಟೆ ಅಷ್ಟೇ. ಬಟ್ ಈ ಬೈಲಕ್ಷನ್ ದಂಗಲ್ನಲ್ಲಿ ಕರ್ನಾಟಕದಲ್ಲೂ ಮತ್ತು ದೇಶದ ಐದು ಕಡೆ ನಡೆದಿರುವಂಥ ಚುನಾವಣೆಯಲ್ಲೂ ದೊಡ್ಡ ಫೈಟ್, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ನೆಕ್ ಟು ನೈಕ್ ಸಮಬಲದ ಹೋರಾಟ. ಕನ್ನಡದಲ್ಲಿ ಕರಿತೀವಲ್ಲ ನಾವಾ ನೀವ ಸಮಬಲ ಇದೆ ಅಂತ, ಆ ಥರ ಪ್ರಾರಂಭದಲ್ಲೇ ಈ ಸಮಬಲದ ಹೋರಾಟ ಅವರಿಬ್ಬರ ನಡುವೆ ನಡೀತಾ ಇದೆ. ಇದು ವೆಸ್ಟ್ ಬೆಂಗಾಲಿಂದ ಬರ್ತಿರುವಂಥ ದೃಶ್ಯ. ಈ ದೃಶ್ಯ ಲೈವ್ ಎಕ್ಸ್ಕ್ಲೂಸಿವ್ ತೋರಿಸೋಕ್ಕಾಗದು ನಮಗೇನೆ, ಯಾಕೆಂದರೆ ದೇಶದ ಅತಿ ದೊಡ್ಡ ನೆಟ್ವರ್ಕ್, ನಮ್ಮ ದೇಶದಲ್ಲಿರೋ ಎಲ್ಲ ರಾಜ್ಯದಲ್ಲೂ ನ್ಯೂಸ್ 18 ಇದೆ. ಸೊ ಹಾಗಾಗಿ ನ್ಯೂಸ್ 18 ಕನ್ನಡದ ಮೂಲಕ ನನ್ನ ಸಹೋದ್ಯೋಗಿಗಳು ಎಲ್ಲ ಕಡೆ ಇರೋದ್ರಿಂದ ಆ ವಿಜುವಲ್ಸ್ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಪಶ್ಚಿಮ ಬಂಗಾಳದ ಮತ ಎಣಿಕೆಯ ಕೇಂದ್ರದಿಂದ ಈಗ ಬರ್ತಿರುವಂತಹ ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಯಾರ್ಯಾರು ಇನ್ಚಾರ್ಜ್ ಇರ್ತಾರೆ, ಆ ಪಕ್ಷದ ಕಾರ್ಯಕರ್ತರು ಇರ್ತಾರೆ, ಯಾರಿಗೆ ಪರ್ಮಿಷನ್ ಇರುತ್ತೆ, ಅವರೆಲ್ಲ ಎಲ್ಲ ಒಳಗಡೆ ಏನೋ ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು, ಸ್ಯಾನಿಟೈಸೇಷನ್ನು, ಟೆಂಪ್ರೇಚರ್ ಚೆಕ್ಕಿಂಗು ಮತ್ತು ಎಲ್ಲ ಕಡೆ ಅವ್ರನ್ನ ಚೆಕ್ ಮಾಡಿ ಒಳಗೆ ಬಿಡ್ತಿದ್ದಾರೆ. ಅವರೆಲ್ಲ ಲೆಕ್ಕ ಹಾಕ್ತಿರ್ತಾರೆ ಒಳಗಡೆ. ಇದನ್ನು ನಾವೆಲ್ಲ ಈಗ ಎಕ್ಸ್ಪೆಕ್ಟ್ ಮಾಡ್ದಂಗೆ ಈ ಬಾರಿ ರಿಸಲ್ಟ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಬಿಕಾಸ್ ಓಹೋ ಇದು ಒಂದು ರೀತಿ ಕ್ಯೂ ಭರ್ಜರಿಯಾಗೇ ಇದೆ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಇಬ್ಬರು ನಾಯಕರು ಕೂಡ ಇದ್ದಾರೆ, ಕಾಂಗ್ರೆಸ್ನಿಂದ ಕವಿತಾ ರೆಡ್ಡಿಯವರು ಮತ್ತು ಭಾರತೀಯ ಜನತಾ ಪಕ್ಷದಿಂದ ಶ್ರೀ ಮಹೇಶ್ ಅವರು. ಅವರಿಬ್ಬರು ಕೂಡ ನೇರ ಸಂಪರ್ಕದಲ್ಲಿ. ಫಸ್ಟ್ ಐಲ್ ಗೋ ಲೈವ್. ವೆಲ್ಕಮ್ ಬ್ಯಾಕ್ ಮಹೇಶ್ ಅವರೇ. ಒಂದು ಗ್ಯಾಪ್ ಕೊಟ್ಟಿದ್ದೆ, ಒಂದೊಳ್ಳೆ ಕಾಫಿ, ಒಂದೊಳ್ಳೆ ತಿಂಡಿ, ಒಂದು ಕಿಕ್ ಬರಲಿ ಅಂತ. ಈಗ ಓಪನಿಂಗ್ ಒಂದಷ್ಟು ನೋಡಿದ್ರೆ ನಿಜವಾಗ್ಲೂ ಈ ರಿಸಲ್ಟ್ ಕಿಕ್ ಬರ್ತಾ ಇದೆ. ಬಿಕಾಸ್ ಟಫ್ ಫೈಟ್ ಕಾಣಿಸ್ತಾ ಇದೆ, ನೇರಾನೇರಿ ನೇರ ಸಮಬಲದ ಹೋರಾಟ ಕಾಣಿಸ್ತಾ ಇದೆ. ಡೋಂಟ್ ಯು ಫೀಲ್ ಮಹೇಶ್ ಅವರೇ? ಏನಿಲ್ಲ, ಇದೆಲ್ಲ ಬರೀ ಪೋಸ್ಟಲ್ ಬ್ಯಾಲೆಟ್ ಅನ್ನು ಮಾತ್ರ ಕೌಂಟ್ ಮಾಡೋದು, ಯಾವುದು ಇಂಡಿಕೇಶನ್ ಅಲ್ಲ. ಇದು ಪೋಸ್ಟಲ್ ಬ್ಯಾಲೆಟ್ ಅನ್ನು ಮಾತ್ರ ತೆಗೆದಿರ್ತಾರೆ. ನೋ, ನನಗೆ ಐ ನೋ ಇಂಡಿಕೇಶನ್ ಅಲ್ಲ ಅಂತ, ಬಟ್ ಈ ಮ್ಯಾಚ್ ನೋಡ್ತಾ ಕೂತಿರೋರ್ಗೆ ಎಷ್ಟು ಪ್ರಾರಂಭದಿಂದಲೇ ಒಂದು ವಿಕೆಟ್ ಬಿಡೋದು, ಯಾರೋ ಸಿಕ್ಸ್ ಹೊಡಿಯೋದು, ಫೋರ್ ಹೊಡಿಯೋದು ಆಗ್ಬಿಟ್ರೆ ಒಂದು ರೋಚಕತೆ ಇರುತ್ತಲ್ಲ, ಹಂಗೆ ಕಾಣಿಸ್ತಿದೆ ಅಂದೆ. ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕಾರ್ಯಕ್ಕೆ ಫಲವೇ ಸಾಕ್ಷಿ ಅಂದಂಗೆ, ನಮ್ಮ ಶ್ರಮ ಮತ್ತೆ ನಮ್ಮ ಫಲವನ್ನ ಇನ್ನೊಂದು ಸ್ವಲ್ಪ ಗಂಟೆಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಖಂಡಿತವಾಗ್ಲು ಯಾವ ಇದನ್ನ ಯಾವ್ದೋ ಪೋಸ್ಟಲ್ ಬ್ಯಾಲೆಟಿನ ಕೌಂಟಿಂಗ್ ಅನ್ನ ತೆಗೆದುಕೊಂಡು ವಿಚಲಿತನಾಗುವಂತ ಅವಶ್ಯಕತೆ ಏನಿಲ್ಲ. ವಿ ಆರ್ ಕಂಫರ್ಟಬಲ್. ನಮ್ಮ ಏನು ನಮ್ಮ ಜರ್ನಿ ಇದೆ, ನನ್ನ ಪ್ರಕಾರ ಮಧ್ಯಾಹ್ನ 2 ಗಂಟೆ ಮೇಲೆ ಆಗ್ಬೇಕೇನಪ್ಪ ನಿಮ್ಗೊಂದು ಐಡಿಯಾ ಸಿಗಕ್ಕೆ, ಬಿಕಾಸ್ ಮತ ಎಣಿಕೆ ನಿಧಾನ ಆಗೋ ಸಾಧ್ಯತೆ ಇದೆ. ಮದ್ರಾಸ್ ಹೈಕೋರ್ಟಿನ ಕೊರೋನಾ ಬಗ್ಗೆ ಕೊಟ್ಟಿರ್ತಕ್ಕಂತ ಅನೇಕ ಇದ್ರ ಬಗ್ಗೆ ಚುನಾವಣೆ ಆಯೋಗ ಬಹಳ ತೀವ್ರವಾಗಿ ತೆಗೆದುಕೊಂಡಿದೆ, ಅದಕ್ಕೆ ಬೇಕಾದಂತ ಎಲ್ಲ ಮೆಷರ್ಸ್ ಅನ್ನ ಮಾಡಿರುವಂತದ್ದು. ಪ್ರತಿಯೊಂದು ರೌಂಡ್ ಅನ್ನು ಕೂಡ ಮೊದಲು ಸಹಜವಾಗಿ ಒಂದು 1.5 ಗಂಟೆಗೆ ಒಂದು ರೌಂಡ್ ಆಗ್ತಿತ್ತು, ಈಗ ಇನ್ನೊಂದು 1/2 ತಾಸು ಜಾಸ್ತಿ ತಗೊಳ್ತದೆ ಅದನ್ನ. ಅದನ್ನ ಒಂದು 14-15 ಸುತ್ತು ಆಗ್ಬೇಕು ಅಂತಂದಾಗ ನಂಬರ್ ಆಫ್ ಟೇಬಲ್ಸ್ 2 ಜಾಸ್ತಿ ಮಾಡಿದ್ರು ಕೂಡ ಇಟ್ ಟೇಕ್ಸ್ ಅಟ್ಲೀಸ್ಟ್ ಮಧ್ಯಾಹ್ನ 2.5-3 ಗಂಟೆ ಮೇಲೆ ಒಂದು ಕ್ಲಾರಿಟಿ ಸಿಗ್ತದೆ. ಆಯ್ತಾ, ಇಂಡಿಕೇಶನ್ ಒಂದು 11-12 ಗಂಟೆಗೆ ನೀವೇನು ಹೇಳಿದ್ರಿ ಈಗಿಂದ ಟ್ರೆಂಡ್ ಅಂತೇಳಿ, ಟ್ರೆಂಡ್ ಸೆಟ್ ಆಗುತ್ತೆ. ಅಷ್ಟೊತ್ತಿನಲ್ಲಿ ಟ್ರೆಂಡ್ ಸೆಟ್ ಆಗುತ್ತೆ. ಲಾಸ್ಟ್ ಟೈಮ್ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ನೀವು ನಾವು ನೋಡಿದೀವಿ. ಇನ್ನೇನ್ ಗೆದ್ದೆ ಬಿಟ್ವಿ ನಾವು ಅಂತ ನೀವು ಅನ್ಕೊಂಡಿದ್ರಿ, ಲಾಸ್ಟ್ ಅಲ್ಲಿ ಹೊಡ್ತಾ ಬಿತ್ತಲ್ಲ. ಹೂ ನೋ ಸರ್, ಹೂ ನೋ, ಹೂ ನೋ. ಈಗ ಅದು ಬಿಹಾರ್, ಮೊನ್ನೆ ಬಿಹಾರಿನ ಚುನಾವಣೆ ಇರಬಹುದು. ಇದೇನಂದ್ರೆ ಬಹಳ ವೆಸ್ಟ್ ಬೆಂಗಾಲ್ ಅಂತ, ಅಸ್ಸಾಂ ಅಂತ ಪ್ರದೇಶಗಳಲ್ಲಿ, ತಮಿಳ್ನಾಡು ಅಂತ ಪ್ರದೇಶದಲ್ಲಿ
78% ವೋಟಿಂಗ್ ಆಗಿದೆ. 78% ವೋಟಿಂಗ್ ಆದಂತ ಸಂದರ್ಭದಲ್ಲಿ ಮಾರ್ಜಿನ್ ಇರುತ್ತಲ್ಲ, ಕಡೆ ರೌಂಡ್ ತನಕ ಮಾರ್ಜಿನ್ ಇರುತ್ತೆ. ನಾವು ನಿಮ್ಗೆ ಹೇಳಬೇಕು, ಆಶ್ಚರ್ಯ ಆಗ್ತದೆ ಅಂದ್ರೆ ಬಿಹಾರ್ನಲ್ಲಿ 5 ಓಟಿಂದ ಹಿಡಿದು 800 ಓಟ್ ಒಳಗಡೆ ನಾವು 23 ಸೀಟ್ ಕಳ್ಕೊಂಡಿದೀವಿ ನಾವು. ಅದರಿಂದ ಬಹಳ ಈ ತರ ಮಾರ್ಜಿನ್ ನ್ಯಾರೋ ಇರ್ತದೆ, ಗೊತ್ತಾಯ್ತಾನೆ. ಈಗಲೇ ನಾವು ಅಂತಲ್ಲ ಆರಂಭದಲ್ಲಿ ನನಗೊಂದು ಕುತೂಹಲ ಪ್ರಶ್ನೆ ಇದೆ ಮಹೇಶ್ ಅವರೇ. ನಾನು ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ ಆದಾಗ ನೆನಪು ಮಾಡಿಕೊಂಡೆ, ಈಗ ಬಿಕಾಸ್ ಲೈವಲ್ಲಿ ಮಾತಾಡಿದ್ದೆ ನೆನಪಿಸ್ಕೊತಾ ಇದ್ದೆ. ಬಿ ಜೆ ಪಿಯವರು ಲಾಸ್ಟ್ ಟೈಮು ಅಸ್ಸಾಮಿಗೆ ತುಂಬ ತುಂಬ ವ್ಯಾಲ್ಯೂ ಕೊಟ್ಟಿದ್ರಿ, ಅಂದರೆ ಗೆಲ್ಲಲೇಬೇಕಪ್ಪ, ಬಿಡಲ್ಲ ನಾವು ಈ ಅಸ್ಸಾಂನ ಅಂತ ಗೆದ್ಕಂಡ್ರಿ, ಅನುಮಾನ ಇಲ್ಲ ಅದರಲ್ಲಿ. ಈ ಬಾರಿ ಅದು ವೆಸ್ಟ್ ಬೆಂಗಾಲಿಗೆ ಶಿಫ್ಟ್ ಆಯ್ತಾ? ಹಾಗೆಂತ ಇಲ್ಲ ನೋಡಿ, ನಮ್ದೇನಂತಂದ್ರೆ ಈ ಸರ್ ಈ ಬಾರಿ ಅಸ್ಸಾಂ ಅಷ್ಟು ಕಾಣಿಸ್ತಿಲ್ಲ, ಬಟ್ ಸ್ಟಿಲ್ ಫೈಟ್ ಇದೆ. ಅಸ್ಸಾಂನಲ್ಲಿ ನಾವೇನ್ ಕಳೆದ 5 ವರ್ಷದಲ್ಲಿ ನಾವೇನ್ ಕೆಲಸ ಮಾಡಿದ್ವಿ, ಸಬರ್ಬಾನಂದ್ ಸೋನಾವಾಲ್ ಅವ್ರ ನೇತೃತ್ವದಲ್ಲಿ ಮತ್ತೆ ಹೇಮಂತ್ ಬಿಸ್ವಾಸ್ ಶರ್ಮಾ, ಆ ಇಡೀ ಇಂಟೈರ್ ಈಶಾನ್ಯ ಭಾಗದಲ್ಲಿ ಬಿಜೆಪಿ ಕಟ್ಟೋ ಅಂತ ಕೆಲಸವನ್ನ ಮಾಡಿದ್ರು. ವಿ ಆರ್ ಕನ್ಫರ್ಟಬಲ್ ಇನ್ ಅಸ್ಸಾಂ. ಆ ತರ ನೋಡಕ್ ಹೋಯ್ತು ಅಂದ್ರೆ ಯಾರ ಕಾಂಗ್ರೆಸ್ನವರು ತೀವ್ರಗ್ರಾಮಿ ಸಂಘಟನೆ ಇಸ್ಲಾಮಿಕ್ ಸಂಘಟನೆ ಜೊತೆ ಸೇರಿ ಚುನಾವಣೆಯನ್ನು ಎದುರಿಸ್ತಕ್ಕಂತ ನೋಡ್ತಾ ಇದೀವಿ. ಆದ್ರೆ ಪಶ್ಚಿಮ ಬಂಗಾಳದ ಏನಿತ್ತು ಅಂತಂದ್ರೆ, ಕಳೆದ 45 ವರ್ಷಗಳಿಂದ ಯಾವ ಪಶ್ಚಿಮ ಬಂಗಾಳ ಈ ದೇಶದ ಆತ್ಮ ಇದ್ದಂಗೆ, ಅದು ಭಾರತವನ್ನ ತೆಗೆದುಕೊಂಡು ಹೋಗ್ಬೇಕಾದಂತ ಮುನ್ನಡೆಸಬೇಕಾದಂತ ಅಷ್ಟೊಂದು ಸಾತ್ವಿಕ ಶಕ್ತಿ ಇರ್ತಕ್ಕಂತ ಒಂದು ಪ್ರದೇಶ ಎಡಪಂಥೀಯರ ಕಮ್ಯುನಿಸ್ಟರ ಕೈಗೆ ಸಿಕ್ಕಿ ಸಿದ್ಧಾರ್ಥ ಶಂಕರ್ ರೈ ಲಾಸ್ಟ್ ರಾಷ್ಟ್ರೀಯ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಸಿದ್ಧಾರ್ಥ ಶಂಕರ್ ರೈ ಆದ ನಂತರ 25 ವರ್ಷಗಳ ಕಾಲ ಜ್ಯೋತಿ ಬಸು ಕೈನಲ್ಲಿ, ಆಮೇಲಿಂದ ಬ್ಯಾನರ್ಜಿ ಕೈನಲ್ಲಿ, ಈಗ ಮಮತಾ ಬ್ಯಾನರ್ಜಿ ಕೈನಲ್ಲಿ, ಇಷ್ಟು ಆ ರಾಜ್ಯ ಹಿಂದೋಗಿದೆ. ಅದರ ಒಂದೇ ಒಂದು ನುಸುಳುಕೋರ್ ಬರ್ತಕ್ಕಂಥದ್ದು ಲೋಕಲ್ ಮುಸಲ್ಮಾನರನ್ನ ಕಡೆಗಣಿಸಿ ಬಾಂಗ್ಲಾದಿಂದ ಬಂದಂತ ಮುಸಲ್ಮಾನನ ರೋಹಿಂಗರನ್ನ ಮೆಚ್ಚಿಸ್ತಕ್ಕಂಥದ್ದು, ಯಾರು ಮತೀಯಾ ಸಮುದಾಯ ಇದೆ, ಯಾರು ಸ್ವಾತಂತ್ರ್ಯದ ಪೂರ್ವದಲ್ಲಿ ವಿಭಜನೆಯಿಂದ ಆದಂತ ಆ ಅನ್ಯಾಯವನ್ನ ಅದನ್ನ ಆ ಒಂದು ದೌರ್ಜನ್ಯವನ್ನ ತಡ್ಕೊಂಡು ಭಾರತಕ್ಕೆ ಬಂದಂತ ಮತುವಾ ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಒಂದು ಪೌರತ್ವ ಕೊಡ್ತೀವಿ ಅಂತ ನಾವು ಹೊರಟ್ರೆ ಅದನ್ನ ಮಮತಾ ಬ್ಯಾನರ್ಜಿ ಏನು ವಿರೋಧ ಮಾಡಿದ್ದಾರೆ, ಇದಕ್ಕೆಲ್ಲ ಒಂದು ಉತ್ತರ ಕೊಡಬೇಕು ಅಂತ ಜನ ಏನ್ ಕಾಯ್ಕೊಂಡಿದ್ದಾರೆ, ಅದರ ಸುಮುಹೂರ್ತದ ಗಳಿಗೆ ಈಗ ಬಂದಿದೆ. ನನ್ನೊಂದು ಕುತೂಹಲದ ಪ್ರಶ್ನೆ ಇದೆ ಮಹೇಶ್ ಸರ್, ನಿಮ್ಮನ್ನು ಕೇಳಲೇಬೇಕು ನಾನು. ಅಪೋಸಿಷನ್ಲಿ ಕಾಂಗ್ರೆಸ್ ಇದ್ರೆ ಅದು ಬೇರೆ ವಿಚಾರ, ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳು ಗುದ್ದಾಡ್ತಾ ಇದೆ, ಪವರ್ಫುಲ್ ಆಗಿದೆ, ಮಾಡ್ತಾ ಇದ್ದಾರೆ ಅಂತ. ಆದರೆ ಯಾವುದೋ ಒಂದು ಪ್ರಾದೇಶಿಕ ಪಕ್ಷ ಸ್ಟ್ರಾಂಗ್ ಆಗಿರುವ ಒಂದು ರಾಜ್ಯದಲ್ಲಿ ಇನ್ನೊಂದು ನ್ಯಾಷನಲ್ ಪಾರ್ಟಿ ಪೆನೆಟ್ರೇಟ್ ಮಾಡಿ, ಅದು ವೆಸ್ಟ್ ಬೆಂಗಾಲ್ ಅವರು ಆಗಿರಲಿ, ತಮಿಳ್ನಾಡು ಅವರು ಆಗಿರಲಿ, ಕೇರಳನಾದರೂ ಆಗಿರಲಿ, ಪೆನೆಟ್ರೇಟ್ ಮಾಡಿ ಅವ್ರನ್ನ ಸೋಲಿಸಿ ನಾವು ಗೆಲ್ತೀವಿ ಅನ್ನೋದು ಎಷ್ಟು ಕಷ್ಟ ಆಗಿತ್ತು ಮತ್ತು ಎಷ್ಟು ಅದು ಕಾನ್ಫಿಡೆನ್ಸ್ ಹೆಚ್ಚುತ್ತೆ ಅಂತ. ಐಲ್ ಕಮ್ ಬ್ಯಾಕ್ ಟು ಯು ಸರ್. ಮಹೇಶ್ ಸರ್ ನಿಮ್ಮ ಜೊತೆ